ಬುಲೆಟ್ ಬೈಕ್ನಲ್ಲಿ ಬಂದವರು ಸ್ಕೂಟರ್ನಲ್ಲಿದ್ದ ಹೆಲ್ಮೆಟ್ ಕದ್ದೊಯ್ಯುವ ದೃಶ್ಯ ಕೊಡಗಿನಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ನಗರದ ಪ್ರೆಸ್ಟೀಜ್ ಹೋಟೆಲ್ ಬಳಿ ನಿಲ್ಲಿಸಿದ್ದ ಬಿಳಿ ಬಣ್ಣದ ಸ್ಕೂಟರ್ ಮೇಲೆ ಇಟ್ಟಿದ್ದ ಹೆಲ್ಮೆಟ್ ಅನ್ನು ಬುಲೆಟ್ ಬೈಕ್ನ ಹಿಂಬದಿ ಸವಾರ ಹೊಂಚು ಹಾಕಿ ಕದಿಯುತ್ತಿರುವುದು ಸಮೀಪದಲ್ಲೇ ಇದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಡಿಕೇರಿ ನಗರದಲ್ಲಿ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವೂ ಇಲ್ಲ, ಹಾಗಿದ್ದರೂ ಹೆಲ್ಮೆಟ್ ಎಗರಿಸಿರುವುದು ಅಚ್ಚರಿಗೆ ಕಾರಣವಾಗಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಬುಲೆಟ್ನಲ್ಲಿ ಬಂದವರಿಗೆ ಹೆಲ್ಮೆಟ್ಗೆ ಗತಿ ಇಲ್ವಾ ಅನ್ನೋ ಕಾಮೆಂಟ್ಸ್ ವ್ಯಕ್ತವಾಗಿದೆ. ಅದೇನೇ ಇರಲಿ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಹಾಗೆ ಹೆಲ್ಮೆಟ್ ಕದ್ದು ಕಳ್ಳ ತುಂಬಾ ಚೀಪ್ ಅನಿಸಿಕೊಂಡಿರೋದಂತೂ ಸತ್ಯ.